ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ಚಂದ್ರಶೇಖರ್ ಬಸವನಾಡು ವಿಜಯಪುರದಿಂದ. ಸ್ನೇಹಿತರೆ, ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಇರುವುದು ಬಿಜಾಪುರದ ಆಶ್ರಮ ರಸ್ತೆಯಲ್ಲಿ. ನಮ್ಮ ಸುವರ್ಣ ಕರಿಯರ್ ಅಕಾಡೆಮಿ ಪ್ರಾರಂಭವಾಗಿ ಕೆಲವೇ ತಿಂಗಳಲ್ಲಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ನಾವು KS, PSI, FDA, SDA, ಗ್ರೂಪ್ ಸಿ, ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್, ಈ ಎಲ್ಲ ಪರೀಕ್ಷೆಗಳಿಗೂ ಸಹಿತ ನಾವು ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳನ್ನು ನೀಡ್ತೇವೆ. ಸ್ನೇಹಿತರೆ, ನಾವು ಮುಂಬರುವ PSI ಮತ್ತು ಗ್ರೂಪ್ ಸಿ ಪರೀಕ್ಷೆಗಾಗಿ ಪ್ರಚಲಿತ ವಿದ್ಯಮಾನದ ಕೆಲವೊಂದು ತರಗತಿಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಇದು 14ನೇ ತರಗತಿ. ಉಳಿದ 13 ವಿಡಿಯೋಗಳು ಸಹಿತ, ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ 13 ವಿಡಿಯೋಗಳು ಸಹಿತ ನಮ್ಮ ಯೂಟ್ಯೂಬ್ ಅಲ್ಲಿವೆ. ದಯವಿಟ್ಟು ಅವುಗಳನ್ನು ನೋಡಿ. ಮುಂಬರುವ PSI ಪರೀಕ್ಷೆಗೆ, ಗ್ರೂಪ್ ಸಿ ಪರೀಕ್ಷೆ, ಇವು ಅತಿ ಮಹತ್ವದ ಪ್ರಶ್ನೆಗಳು ಆಗಲಿವೆ. ಬನ್ನಿ ಡಿಸ್ಕಸ್ ಮಾಡೋಣ. ಒಂದನೇ ಪ್ರಶ್ನೆ, ಭಾರತಕ್ಕೆ S-400 ಕ್ಷಿಪಣಿಯನ್ನು ಸರಬರಾಜು ಮಾಡುವ ದೇಶ ಯಾವುದು? ಭಾರತಕ್ಕೆ S-400 ಕ್ಷಿಪಣಿಯನ್ನು ಸರಬರಾಜು ಮಾಡುವ ದೇಶ ರಷ್ಯಾ. ಇಲ್ಲಿ ಉತ್ತರ ಬಿ ಆಗ್ತದೆ, ಉತ್ತರ ಬಿ ಆಗ್ತದೆ. ಈ S-400 ಅನ್ನೋದು ಒಂದು ಏರ್ ಡಿಫೆನ್ಸ್ ಸಿಸ್ಟಮ್, ಇದೊಂದು ಏರ್ ಡಿಫೆನ್ಸ್ ಸಿಸ್ಟಮ್. ಓಕೆ, ಮುಂದಿನ ಪ್ರಶ್ನೆ, 2021 ಜಾಗತಿಕ ಆಯುರ್ವೇದ ಉತ್ಸವ ಗ್ಲೋಬಲ್ ಆಯುರ್ವೇದಿಕ್ ಫೆಸ್ಟಿವಲ್ 2021 ಕೆಳಕಂಡ ಯಾವ ರಾಜ್ಯದಲ್ಲಿ ನಡೆಯಿತು? ಕೆಳಕಂಡ ಯಾವ ರಾಜ್ಯದಲ್ಲಿ ನಡೆಯಿತು ಅಂದ್ರೆ ಅದು ಕೇರಳದಲ್ಲಿ ನಡೆಯಿತು, ಕೇರಳದಲ್ಲಿ ನಡೆಯಿತು. ಓಕೆ, ಇದು ಗ್ಲೋಬಲ್ ಆಯುರ್ವೇದಿಕ್ ಫೆಸ್ಟಿವಲ್ ಆಗಿರೋದ್ರಿಂದ ಇಂಥ ಪ್ರಶ್ನೆಗಳು ತುಂಬಾ ಬರ್ತವೆ. ಬ್ರಿಕ್ ಸಮಿಟ್ ಎಲ್ಲಿ ನಡೀತು? ಗ್ಲೋಬಲ್ ಆಯುರ್ವೇದಿಕ್ ಸಮಿಟ್ ಎಲ್ಲಿ ನಡೀತು? ಸಾರ್ಕ್ ಸಮ್ಮೇಳನ ಎಲ್ಲಿ ನಡೀತು? G20 ಎಲ್ಲಿ ನಡೀತು? ಇವೆಲ್ಲವನ್ನ ನಮಗೆ ಗೊತ್ತಿರಬೇಕು, ಇವೆಲ್ಲವನ್ನ ಹೇಳಕ್ಕೆ ಬರಬೇಕು. ಮುಂದಿನ ಪ್ರಶ್ನೆ, ಇದು ಬ್ರಿಕ್ಸ್ ನೋಡಿ. ಬ್ರಿಕ್ಸ್ ಅಂದ್ರೆ ಏನು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ. ಇತ್ತೀಚೆಗೆ ನಡೆದ 2021 ಬ್ರಿಕ್ಸ್ ಸಮಾವೇಶದ ಆತಿಥೇಯ ರಾಷ್ಟ್ರ ಯಾವುದಾಗಿತ್ತು? ಆತಿಥೇಯ ಅಂದ್ರೆ ಯಾವ ದೇಶ ನಡೆಸಿಕೊಡ್ತು, ಹೋಸ್ಟ್ ನೇಷನ್ ಅಂತ ಹೇಳ್ತಾರಲ್ಲ ಅದು. ನೋಡಿ ಸ್ನೇಹಿತರೆ, ಇತ್ತೀಚಿನ ಒಂದೆರಡು ವರ್ಷಗಳಲ್ಲಿ ಏನಾಗಿದೆ, ಕೊರೋನಾ ಬಂದಿರುವುದರಿಂದ ಈ ಕೋವಿಡ್ ನ ಸಲುವಾಗಿ ಏನಾಗ್ತಾ ಇದೆ, ಇಂತಹ ಸಮಿಟ್ಗಳು ಏನಾಗ್ತಾ ಇವೆ, ವರ್ಚುವಲ್ ಸಮಿಟ್ಗಳು ನಡೀತಾ ಇವೆ. ವರ್ಚುವಲ್ ಅಂದ್ರೆ ಆನ್ಲೈನ್ ಪ್ಲಾಟ್ಫಾರ್ಮ್ ಮೇಲೆ ಈ ಸಮಿಟ್ಗಳು ನಡೀತವೆ. ಅಂದ್ರೆ ಆನ್ಲೈನ್ ಅಲ್ಲಿ ಅವರು ಅವ್ರ ದೇಶದಲ್ಲೇ ಇರ್ತಾರೆ, ಇವರು ಇವ್ರ ದೇಶದಲ್ಲೇ ಇರ್ತಾರೆ, ಆದ್ರೆ ಆನ್ಲೈನ್ ಮುಖಾಂತರ ಎಲ್ಲರೂ ಕನೆಕ್ಟ್ ಆಗ್ತಾರೆ. ತದನಂತರ ಅವ್ರು ಏನ್ ಮಾಡ್ತಾರೆ, ಸಮಾವೇಶವನ್ನ ಮಾಡ್ತಾರೆ. ಇಂತಹ ಸಮಾವೇಶಗಳಿಗೆ ವರ್ಚುವಲ್ ಸಮಿಟ್ಸ್ ಅಂತ ಕರೆಯಲಾಗ್ತದೆ. ಈ 2021 ಬ್ರಿಕ್ಸ್ ಸಮಾವೇಶವೂ ಸಹಿತ ಒಂದು ವರ್ಚುವಲ್ ಸಮಿಟ್ ಆಗಿತ್ತು. ಹೌದಾ, ಇದನ್ನು ನಡೆಸಿಕೊಟ್ಟವರು ಯಾರು ಅಂದ್ರೆ ನಮ್ಮ ಭಾರತ. ಈ ಬಾರಿ ನಮ್ಮ ಭಾರತ ಆತಿಥೇಯ ರಾಷ್ಟ್ರವಾಗಿತ್ತು. ಓಕೆ, ಸೊ ಭಾರತ ಬ್ರಿಕ್ಸ್ ಸಮಿಟ್, ಬ್ರಿಕ್ಸ್ ಸಮಾವೇಶ, 2021 ಬ್ರಿಕ್ಸ್ ಸಮಾವೇಶದ ಆತಿಥೇಯ ರಾಷ್ಟ್ರವಾಗಿತ್ತು. ಮುಂದಿದ್ದು, ಕೆಳಕಂಡ ಯಾವ ನಗರವನ್ನು ಭಾರತದ ಮೊದಲ ವಾಟರ್ ಪ್ಲಸ್ ನಗರ, ನೀರು ಪ್ಲಸ್ ಪ್ರಮಾಣೀಕೃತ ನಗರ ಎಂದು ಘೋಷಿಸಲಾಗಿದೆ? ನೋಡಿ, ಯಾವ ನಗರ ತನ್ನ ತ್ಯಾಜ್ಯ ನೀರನ್ನ ಸರಿಯಾಗಿ ನಿರ್ವಹಣೆ ಮಾಡುತ್ತದೋ, ಅಂದ್ರೆ ತ್ಯಾಜ್ಯ ನೀರು ಹೋಗಿ ಕುಡಿಯುವ ನೀರಿಗೆ ಸೇರ್ಬಾರ್ದು, ಆ ರೀತಿ ಅದು ಯಾವುದು ನಿರ್ವಹಣೆ, ಅದನ್ನ ಶುದ್ಧೀಕರಣ ಮಾಡೋದು, ಅಂದ್ರೆ ತ್ಯಾಜ್ಯ ನೀರನ್ನ ಶುದ್ಧೀಕರಣ ಮಾಡೋದು. ಸೊ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಅದು ಯಾವುದು ಉತ್ತಮ ರೀತಿಯಲ್ಲಿ ನಿರ್ವಹಿಸುತ್ತದೆಯೋ, ಯಾವುದು ಈ ಎಲ್ಲ ಮಾನದಂಡಗಳಿಗೆ ಅದು ಒಳಪಡ್ತದೆಯೋ, ಅಂತಹ ನಗರಗಳಿಗೆ ವಾಟರ್ ಪ್ಲಸ್ ನಗರ ಅಂತ ಸರ್ಟಿಫಿಕೇಟ್ ನೀಡಲಾಗ್ತದೆ. ಸೊ ಇಲ್ಲೇನು, ಮೊದಲ ವಾಟರ್ ಪ್ಲಸ್ ನಗರ ಯಾವುದು ಅಂತ ಕೇಳಲಾಗಿದೆ. ಮೊದಲು ಪಡೆದಿದ್ದು ಇಂದೋರ್. ಇಂದೋರ್ ಏನ್ ಮಾಡ್ತು, ತದನಂತರ ಆಂಧ್ರ ಪ್ರದೇಶದಲ್ಲಿ ಕೆಲವೊಂದು ನಗರಗಳಿಗೆ ಸಿಕ್ಕಿದೆ, ಗೊತ್ತಾಯ್ತಾ. ಆದ್ರೆ ಮೊದಲು ವಾಟರ್ ಪ್ಲಸ್ ಸರ್ಟಿಫಿಕೇಶನ್ ಸಿಕ್ಕಿದ್ದು ಮಧ್ಯಪ್ರದೇಶದ ಇಂದೋರ್ಗೆ, ಮಧ್ಯಪ್ರದೇಶದ ಇಂದೋರ್ಗೆ. ಸೊ ಇಲ್ಲಿ ಉತ್ತರ ಸಿ ಆಗ್ತದೆ. ವಾಟರ್ ಪ್ಲಸ್ ಬಗ್ಗೆ ಹೇಳಿದೆ. ಕೆಳಕಂಡವುಗಳಲ್ಲಿ ಯಾವುದು LED ಬಲ್ಬ್ಗಳನ್ನು ವಿತರಿಸುವ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ? LED ಬಲ್ಬ್ಗಳನ್ನು ವಿತರಿಸುವ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ನೋಡಿ, LED ಬಲ್ಬ್ಗಳನ್ನ, LED ಬಲ್ಬ್ಗಳು, ನಾನು ಈಗಾಗಲೇ ಒಂದು LED ಬಲ್ಬು, ಆಮೇಲೆ ಎಲ್ಲ ರೀತಿಯ ಬಲ್ಬ್ಗಳ ಬಗ್ಗೆ, ಈ ಫ್ಲೋರೋಸೆಂಟ್ ಬಲ್ಬು ಎಲ್ಲದರ ಬಗ್ಗೆ ನಾನು ಒಂದು ಈ ಬಲ್ಬ್ಗಳ ಬಗ್ಗೆನೆ ನಾನು ಒಂದು ಯೂಟ್ಯೂಬ್ ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡಿ.
ಈ ಎಲ್ಇಡಿ ಬಲ್ಬ್ ಗಳನ್ನು ವಿತರಿಸುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದಂದ್ರೆ ಉಜಾಲಾ ಯೋಜನೆ. ಉಜಾಲಾ ಯೋಜನೆ ಉಜ್ವಲ್ ಯೋಜನೆ ಬೇರೆ. ಉಜ್ವಲ್ ಯೋಜನೆ ಅಂದ್ರೆ ಅದು ಗ್ಯಾಸ್ ಸಂಬಂಧಪಟ್ಟದ್ದು. ಇಲ್ಲಿ ಏನ್ ಕೇಳಿದ್ರೆ ಎಲ್ಇಡಿ ಬಲ್ಬ್ ಸಂಬಂಧಪಟ್ಟದ್ದು ಉಜಾಲಾ ಯೋಜನೆ. ಉಜಾಲಾ ಯೋಜನೆ ಸೊ ಬಿ ಇಸ್ ದ ಆನ್ಸರ್ ಹಿಯರ್. ಮುಂದಿನ ಪ್ರಶ್ನೆ, ಹಾ ನೋಡಿ, ನಮ್ಮ ಸೂರಣ ಕರಿಯರ್ ಅಕಾಡೆಮಿ ಇಷ್ಟು ಪ್ರಸಿದ್ಧ ಆಗ್ಲಿಕ್ಕೆ ಕಾರಣ ಏನಂದ್ರೆ ನಾವು ಅಪ್ಡೇಟೆಡ್ ವಿಷಯಗಳನ್ನ ಪ್ರಚಲಿತ ವಿದ್ಯಮಾನದ ಅಪ್ಡೇಟೆಡ್ ವಿಷಯಗಳನ್ನ ಇಮಿಡಿಯೇಟ್ ಹಾಕ್ಬಿಡ್ತೀವಿ. ಕಳೆದ ಪಿ ಎಸ್ ಐ ಪರೀಕ್ಷೆಯಲ್ಲಿ ನಮ್ಮ ವಿಡಿಯೋ ನೋಡಿದವರಿಗೆ ತುಂಬಾ ಅನುಕೂಲ ಆಗಿದೆ. ನಾ ಇದೇ ಬರ್ತಾ ಅಂತ ನಾನು ಹೇಳ್ತಾ ಇಲ್ಲ, ಈ ರೀತಿ ಪ್ರಶ್ನೆಗಳು ಅನೇಕ ಪ್ರಶ್ನೆಗಳು ನಾವು ಕವರ್ ಮಾಡಿದ ಅನೇಕ ಪ್ರಶ್ನೆಗಳು ಬಂದಿವೆ. ಉದಾಹರಣೆಗೆ ಡಾವಿನ್ಸಿ ಮಿಷನ್, ವೆರಿಟಾಸ್ ಮಿಷನ್, ಬಾಹ್ಯಾಕಾಶದ ಮಿಷನ್ಗಳು ಅನೇಕ ಪ್ರಶ್ನೆಗಳು. ಅದೇ ರೀತಿ ನಮ್ಮ ಕರೆಂಟ್ ಇವೆಂಟ್ಸ್ ಮೇಲಿನ ಅನೇಕ ಪ್ರಶ್ನೆಗಳು ಕಳೆದ ಪಿ ಎಸ್ ಐ ಪರೀಕ್ಷೆಯಲ್ಲಿ ಬಂದಿವೆ. ಹೀಗಾಗಿ ಅಂತ ಒಂದು ಅತಿ ಪ್ರಮುಖವಾದಂತಹ ಪ್ರಶ್ನೆ ಇದು. ಇದ್ಯಾವ್ದಂದ್ರೆ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್. ಫ್ಲೆಕ್ಸ್ ಇದೇ ಬರ್ತದೆ ಅಂತ ನಾನು ಹೇಳಲ್ಲ. ನಾವು ಏನ್ ಮಾಡ್ಬೇಕು, ಪ್ರಚಲಿತ ವಿದ್ಯಮಾನದ ಇಂತಹ ಅನೇಕ ವಿಷಯಗಳನ್ನ ನಾವು ಕವರ್ ಮಾಡಿದಾಗ ಅದರಲ್ಲಿ ಅನೇಕ ಪ್ರಶ್ನೆಗಳು ಬರ್ತವೆ. ಓಕೆ, ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಂದರೆ ಏನು? ನೋಡಿ, ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಂದ್ರೆ ಏನು? ಯಾವ ವಾಹನ ಪೆಟ್ರೋಲ್ ನಿಂದನೂ ನಡಿಬೇಕು, ಅದು ಎಥೆನಾಲ್ ನಿಂದನೂ ನಡಿಬೇಕು, ಅಂತಹ ವಾಹನವನ್ನ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ಎಂದು ಕರೆಯಲಾಗ್ತದೆ. ಸೊ ಇಲ್ಲಿ ಏನಾಗ್ತದೆ, ಬಿ ಇಸ್ ದ ಆನ್ಸರ್ ಹಿಯರ್. ಬಿ ಇಸ್ ದ ಆನ್ಸರ್ ಹಿಯರ್. ಸ್ನೇಹಿತರೆ, ನಾವು ಇಂತಹ ನೂರಾರು ವಿಡಿಯೋಗಳನ್ನ ನಾನು ಇನ್ನು ನೂರಾರು ಟಾಪಿಕ್ ಗಳು ಕವರ್ ಆಗುವ ಹತ್ತಾರು ವಿಡಿಯೋಗಳನ್ನ ನಾನು ಇನ್ನೂ ತೆಗೆದುಕೊಂಡು ಬರ್ತೇನೆ. ಯು ಪಿ ಎಸ್ ಐ ಪರೀಕ್ಷೆಗೆ, ಗ್ರೂಪ್ ಸಿ ಪರೀಕ್ಷೆಗೆ, ಕೆ ಎಸ್ ಪರೀಕ್ಷೆಗೆ ತುಂಬಾ ಅನುಕೂಲ ಆಗಲಿವೆ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಇತ್ತೀಚೆಗೆ ತುಂಬಾ ಡೆಪ್ತ್ ಆಗಿ ಕೇಳ್ತಾ ಇದ್ದೇನೆ. ದಯವಿಟ್ಟು ಈ ವಿಡಿಯೋಗಳ ಸದುಪಯೋಗವನ್ನು ಪಡಿಸಿಕೊಳ್ಳಿ. ಶರಣು ಶರಣಾರ್ಥಿಗಳು.